ಎಲ್ಲಾ ಟ್ಯಾಕ್ಸ್ ಕಟ್ಟಬೇಕು, ಅದರ ಜೊತೆಗೆ ಟೋಲ್ ಕೂಡ ಕೊಡಬೇಕು. 60 ಕಿಲೋಮೀಟರ್ಗೆ ಒಂದು ಟೋಲ್ ಅನ್ನ ನಿಯಮವಿದೆ. ಆದ್ರೆ ಶಿವಮೊಗ್ಗ ಹಾನಗಲ್ ಹೆದ್ದಾರಿಯ 35 ಕಿಲೋಮೀಟರ್ ಒಳಗೆ 2 ಟೋಲ್ಗಳಿವೆ. ಇದುವೇ ಸಂಘಟನೆಯವರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕುರಿತು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಟೋಲ್ ವಿರೋಧಿ ಸಂಘದ ಅಧ್ಯಕ್ಷ ಶಿವರಾಜ್ ಅವರು, ಟೋಲ್ನಲ್ಲಿ ಅಧಿಕ ಶುಲ್ಕ ವಿಧಿಸಲಾಗಿದೆ, ತಕ್ಷಣ ಸರ್ಕಾರ ಇದರ ಮೇಲೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ರು. ಇಲ್ಲದಿದ್ರೆ ಹೋರಾಟದ ಹಾದಿ ತುಳಿಯೋದಾಗಿ ಎಚ್ಚರಿಕೆ ನೀಡಿದ್ರು. ಮೂರರಲ್ಲಿ ಕರ್ನಾಟಕ ಹೈವೇ ಆ್ಯಕ್ಟ್ ಸೆಕ್ಷನ್ 72 ಸಬ್ ಕ್ಲಾಸ್ 1 ಕೆಳಗಡೆ ಪದತ್ತವಾದಂತಹ ಅಧಿಕಾರ ಇದನ್ನು ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಪ್ಲಸ್ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನವೀದ್ ಅವರು, ಈ ಒಂದು ಹೋರಾಟ ಸಮಿತಿಯ ಮತ್ತೆ ಪುಟ್ಟನಗೌಡ 2013 ಕರ್ನಾಟಕ ಹೈವೇ ಆ್ಯಕ್ಟ್ ಸೆಕ್ಷನ್ 72 ಸಬ್ ಕ್ಲಾಸ್ 1 ಕೆಳಗಡೆ ಪದತ್ತವಾದಂತಹ ಅಧಿಕಾರ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾದಂತಹ ಪುಟ್ಟನಗೌಡರು ಮತ್ತೆ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಮನ್ಸೂರ್ ಖಾನ್ ಅವರು ಎಲ್ಲರೂ ಸಹ ಈ ಒಂದು ಬೆಳಗಿನ ಶುಭಾಶಯಗಳನ್ನು ತಿಳಿಸ್ತಾ, ಎಲ್ಲಾ ಟ್ಯಾಕ್ಸ್ ಕಟ್ಟಬೇಕು, ಅದರ ಜೊತೆಗೆ ಟೋಲ್ ಕೂಡ ಕೊಡಬೇಕು. 60 ಕಿಲೋಮೀಟರ್ಗೆ ಒಂದು ಟೋಲ್ ಅನ್ನೋ ನಿಯಮ ಇದೆ. ಆದರೆ ಶಿವಮೊಗ್ಗ ಹಾನಗಲ್ ಹೆದ್ದಾರಿಯ 35 ಕಿಲೋಮೀಟರ್ ಒಳಗೆ 2 ಟೋಲ್ಗಳಿವೆ. ಇದುವೇ ಸಂಘಟನೆಯವರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಟೋಲ್ ವಿರೋಧಿ ಸಂಘದ ಅಧ್ಯಕ್ಷ ಶಿವರಾಜ್ ಅವರು, ಟೋಲ್ನಲ್ಲಿ ಅಧಿಕ ಶುಲ್ಕ ವಿಧಿಸಲಾಗಿದೆ, ತಕ್ಷಣ ಸರ್ಕಾರ ಇದರ ಮೇಲೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ರು. ಇಲ್ಲದಿದ್ರೆ ಹೋರಾಟದ ಹಾದಿ ತುಳಿಯೋದಾಗಿ ಎಚ್ಚರಿಕೆ ನೀಡಿದ್ರು. ರಾಜ್ಯ ಸರ್ಕಾರ 2013 ಕರ್ನಾಟಕ ಹೈವೇ ಆ್ಯಕ್ಟ್ ಸೆಕ್ಷನ್ 72 ಸಬ್ ಕ್ಲಾಸ್ 1 ಕೆಳಗಡೆ ಪದತ್ತವಾದಂತಹ ಅಧಿಕಾರವನ್ನು ಚಲಾಯಿಸಿ ಒಂದು ಕರ್ನಾಟಕ ರೋಡ್ ಯೂಸರ್ ಫೀ ಡಿಟರ್ಮಿನೇಷನ್ ಆಫ್ ರೇಟ್ಸ್ ಆ್ಯಂಡ್ ಕಲೆಕ್ಷನ್ ರೂಲ್ಸ್ 2013 ಈ ಒಂದು ನೋಟಿಫಿಕೇಷನನ್ನು 2013 ಮಾಡಿದೆ. ಈ ಒಂದು ನೋಟಿಫಿಕೇಷನ್ ಮಾಡಿದ ನಂತರದಲ್ಲಿ ರಾಜ್ಯ ಹೆದ್ದಾರಿಗಳಿಗೆ ಟೋಲ್ಗೇಟ್ಗಳನ್ನು ಅಳವಡಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಬಂದಿದೆ. ಆ ಪ್ರಕಾರ ಶಿವಮೊಗ್ಗದಿಂದ ಹಾನಗಲ್ಲಿಗೆ ಹೋಗುವಂತಹ ಈ ಒಂದು ರಾಜ್ಯ ಹೆದ್ದಾರಿ 57 ಏನಿದೆ, 57 ನಂಬರಿನ ರಾಜ್ಯ ಹೆದ್ದಾರಿ, ಈ ರಾಜ್ಯ ಹೆದ್ದಾರಿಯಲ್ಲಿ ಶಿವಮೊಗ್ಗ ತಾಲೂಕಿನ ಕಲ್ಲಾಪುರ ಮತ್ತು ಕುಟ್ರಳ್ಳಿ ಬಳಿ, ಶಿಕಾರಿಪುರ ತಾಲೂಕಿನ ಕುಟ್ರಳ್ಳಿ ಬಳಿ ಟೋಲ್ಗೇಟ್ಗಳನ್ನು ಅಳವಡಿಸುವಂತಹ ಕೆಲಸವನ್ನು 2022 ರಲ್ಲಿ ರಾಜ್ಯ ಸರ್ಕಾರ ಮಾಡಿದೆ.
ಈ ರೀತಿ ಅಳವಡಿಸಿರ್ತಕ್ಕಂತಹ ಟೋಲ್ ಗೇಟ್ಗಳು ಏನು 2013 ಅವರು 72 ಸಬ್ ಕ್ಲಾಸ್ ಕೆಳಗಡೆ ಒನ್ ಕೆಳಗಡೆ ಏನು ನೋಟಿಫಿಕೇಶನನ್ನು ಮಾಡಿದ್ದಾರೆ, ಆ ನೋಟಿಫಿಕೇಶನ್ ಇರ್ತಕ್ಕಂತಹ ನಿಯಮಗಳಿಗೆ ವಿರುದ್ಧವಾಗಿ ಟೋಲ್ ಗೇಟ್ಗಳನ್ನು ಅಳವಡಿಸಿದ್ದಾರೆ. ಈ ನೋಟಿಫಿಕೇಶನ್ನ ರೂಲ್ 8 ಸಬ್ ಕ್ಲಾಸ್ 2 ಪ್ರಕಾರ ಒಂದು ಟೋಲ್ ಗೇಟಿಂದ ಇನ್ನೊಂದು ಟೋಲ್ ಗೇಟ್ಗೆ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಗೇಟ್ಗಳನ್ನು ಅಳವಡಿಸಬೇಕು ಅಂತ ಇದೆ. ಮತ್ತು ರೂಲ್ 4 ಕೆಳಗಡೆ ಟೋಲ್ ಗೇಟ್ನಲ್ಲಿ ಯಾವ ರೀತಿ ಶುಲ್ಕವನ್ನು ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸರಿಯಾದ ನಿಯಮವನ್ನು ಸಹ ಮಾಡಿದ್ದಾರೆ. ಆದರೆ ಈ ಎರಡೂ ನಿಯಮಗಳನ್ನು ಗಾಳಿಗೆ ತೂರಿ ಈ ಟೋಲ್ ಗೇಟ್ಗಳಲ್ಲಿ ಶುಲ್ಕವನ್ನು ವಸೂಲಿ ಮಾಡಲಾಗ್ತದೆ. ಮತ್ತು ಈ ಟೋಲ್ ಗೇಟ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ಕಲ್ಲಾಪುರ ಮತ್ತು ಕುಟ್ರಳ್ಳಿ ಟೋಲ್ಗಳ ಮಧ್ಯೆ ಸುಮಾರು 35 ಕಿಲೋಮೀಟರ್ ಒಳಗಡೆನೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸರಿಯಾದ ನಿಯಮವನ್ನು ಸಹ ಮಾಡಿದ್ದಾರೆ. ಆದರೆ ಈ ಎರಡೂ ನಿಯಮಗಳನ್ನು ಗಾಳಿಗೆ ತೂರಿ ಈ ಟೋಲ್ ಗೇಟ್ಗಳಲ್ಲಿ ಶುಲ್ಕವನ್ನು ವಸೂಲಿ ಮಾಡಲಾಗ್ತದೆ. ಮತ್ತು ಈ ಟೋಲ್ ಗೇಟ್ಗಳನ್ನು ಅಳವಡಿಸಿರ್ತಕ್ಕಂಥದ್ದು ಕಲ್ಲಾಪುರ ಮತ್ತು ಕುಟ್ರಳ್ಳಿ ಟೋಲ್ಗಳ ಮಧ್ಯೆ ಸುಮಾರು 35 ಕಿಲೋಮೀಟರ್ ಒಳಗಡೆನೆ 2 ಟೋಲ್ಗಳನ್ನು ಅಳವಡಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ.